ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ರೇಫ್ರೆನ್ಸ್ ಪುಟ ಒನ್ ನೈನ್ ತ್ರೀ ಸೆವೆನ್ ಪುಟದ ಸಂಖ್ಯೆ ನೂರ ಎಂಟು ನಾವು ಈಗಿನ ಕಾಲದಲ್ಲಿ ಸಭೆಯಾಗಿ ರಾಜನಾದ ನಮ್ಮ ಮದಲಿಂಗನ ಪರಿಶೀಲನೆಗೆ ಒಳಗಾಗಿದ್ದೇವೆ ಆತನು ತನ್ನ ರಾಜ್ಯದಿಂದ ಕಂಟಕರೆಲ್ಲರನ್ನು ಕೂಡಿಸಿ ಹೊರಹಾಕಲು ಮತ್ತು ತನ್ನ ಸ್ವಕೀಯ ಜನವಾದ ತನ್ನ ಮೊದಲಗಿತ್ತಿಯನ್ನು ತನಗಾಗಿ ಆರಿಸಿಕೊಳ್ಳ ಸಲುವಾಗಿ ಈಗ ಪ್ರತ್ಯಕ್ಷನಾಗಿರುವನು ಈ ನ್ಯಾಯ ವಿಚಾರಣೆ ಮತ್ತು ಆಯಲ್ಪಡುವಿಕೆಗಳು ಯಾವ ತತ್ವದ ಆಧಾರದ ಮೇಲೆ ನಡೆಸಲಾಗುತ್ತಿರುವುದೆಂಬುವುದನ್ನು ನಾವು ಅತಿಯಾಗಿ ಲಕ್ಷ್ಯ ಕೊಟ್ಟು ಪರಿಗಣಿಸಲು ಸಾಧ್ಯವಾಗದು ನಮ್ಮ ಕರ್ತನ ಈ ಮೇಲಿನ ಮಾತುಗಳು ಹೃದಯ ಮತ್ತು ಬಾಯಿಯು ಅತಿ ಸೂಕ್ಷ್ಮ ಪರಿಶೀಲನೆಗೆ ಒಳಪಟ್ಟಿರುವುದೆಂಬುವುದನ್ನು ತಿಳಿಸುತ್ತವೆ ಅಂದರೆ ಮೊದಲನೆಯದು ವ್ಯಕ್ತಿಯ ಗುಣನಡತೆಗಳನ್ನು ಮತ್ತು ಎರಡನೆಯದು ಆ ಗುಣ ನಡತೆಗಳ ಸೂಚಕವೆಂಬುವುದನ್ನು ಸೂಚಿಸುತ್ತದೆ ಇದೇ ದೃಷ್ಟಿಯಿಂದಲೇ ಈ ವಿಷಯವನ್ನು ಜ್ಞಾನೋಕ್ತಿಯ ಈ ನುಡಿಗಳು ಬರೆಯಲ್ಪಟ್ಟಿರುವುದು ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು ತುಟಿಗಳ ವಕ್ರತೆಯನ್ನು ದೂರ ಮಾಡು ಸೂಕ್ತವಾದ ಹೃದಯದ ಸ್ಥಿತಿಯು ಸೂಕ್ತವಾದ ಮಾತುಗಳಿಗೆ ಅವಶ್ಯವೆಂಬುವುದು ಸ್ಪಷ್ಟವಾಗಿ ಸೂಚಿತವಾಗಿರುವುದು ಏಕೆಂದರೆ ಅನುಭವವು ಪ್ರತಿ ಮನುಷ್ಯನಿಗೂ ಪ್ರಮಾಣವಾಗಿ ತೋರಿಸಿರುವಂತೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಆದುದರಿಂದ ಕೇವಲ ನಮ್ಮ ಮಾತುಗಳೇ ಕರ್ತನ ಎಣಿಕೆಯಲ್ಲಿ ನ್ಯಾಯ ತೀರ್ಪಿನ ಮಾನದಂಡವಾಗಿರಬೇಕು ಆತನು ಹೇಳಿರುವಂತೆ ಅವುಗಳು ಹೀಗೆಯೇ ಇರುವವು ಸವಿ ನುಡಿಯು ಕೆಲವು ವೇಳೆ ಅತಿಯಾದ ಕಪಟದ ಮುಖವಾಡವಾಗಿರುವುದು ನಿಜವೇ ಆದರೆ ಸ್ವಾರ್ಥಮಯ ಕಾರ್ಯ ನೀತಿಯು ತಂತ್ರಗಾರಿಕೆಯ ವಿಧಾನದಲ್ಲಿ ಬದಲಾವಣೆ ತರುವುದು ಅಗತ್ಯವೆಂಬುವುದನ್ನು ನಿರೂಪಿಸಿ ಹೇಳುವಾಗ ಕೆಲವು ಸಮಯಗಳಲ್ಲಿ ಆ ಮುಖವಾಡವು ಕಳಚಿ ಬೀಳುವುದು ಆದುದರಿಂದ ಇಲ್ಲಿ ಉಳಿಯುವ ಅಂಶವೆಂದರೆ ನುಡಿಯುವ ಮಾತುಗಳು ಅಂದರೆ ಇಡೀ ಸಂಭಾಷಣೆಯ ಮತ್ತು ನಡವಳಿಕೆಯ ವಿಧಾನಗಳು ಹೃದಯದಲ್ಲಿ ತುಂಬಿರುವ ಸಂಗತಿಗಳಿಗೆ ಸೂಚಕವಾಗಿರುವುದು ಹೀಗಿರುವಲ್ಲಿ ನಮ್ಮ ಮೊದಲ ಕಾಳಜಿಯು ಹೃದಯದ ವಿಷಯವಾಗಿರಬೇಕು ಅದರ ಆಸೆ ಅನಿಸಿಕೆಗಳು ಪ್ರವೃತ್ತಿಗಳು ಪೂರ್ಣವಾಗಿ ದೇವಕೃಪೆಯ ಅಧೀನದಲ್ಲಿರಬೇಕು ಅಲ್ಲಿ ನೀತಿ ಸತ್ಯತೆಯ ಪ್ರತಿಯೊಂದು ಮೂಲತತ್ವಗಳು ಸ್ಥಿರವಾಗಿ ನೆಲೆಸಿರುವಂತಾಗಬೇಕು ನ್ಯಾಯ ಕರುಣೆ ಉಪಕಾರ ಸಹೋದರ ಸ್ನೇಹ ಪ್ರೀತಿ ನಂಬಿಕೆ ಸಾತ್ವಿಕತ್ವ ದಮೆ ದೇವರ ಮತ್ತು ಕ್ರಿಸ್ತನ ಬಗ್ಗೆ ಅತ್ಯುನ್ನತವಾದ ಭಯಭಕ್ತಿ ಹಾಗೂ ಪರಿಶುದ್ಧತೆಯ ಭೂಷಣಗಳೆಲ್ಲವುಗಳನ್ನು ಉತ್ಸಾಹದಿಂದ ಆಶಿಸುವುದು ಇವೆಲ್ಲವುಗಳು ಜೀವನದ ಶೈಲಿಯ ಮೂಲ ತತ್ವಗಳಾಗಿ ಸ್ಥಿರವಾಗಿ ನೆಲೆಯೂರಿರಬೇಕು ಈ ಮೂಲ ತತ್ವಗಳು ಹೃದಯದಲ್ಲಿ ಸ್ಥಿರವಾಗಿ ಸ್ಥಾಪಿತವಾಗಿದ್ದಲ್ಲಿ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಬರುವ ಸತ್ಯ ಸ್ವಸ್ಥಚಿತ್ತ ಜ್ಞಾನ ಕೃಪೆಯ ವಿಷಯವಾದ ಮಾತುಗಳನ್ನು ಬಾಯಿಯು ಆಗ ನುಡಿಯುವುದು